ಕೆಜಿಎಫ್ ಬಗ್ಗೆ ತಮಿಳು ನಟ ಆರ್ಯ ಏನಂದ್ರು ಗೊತ್ತಾ? ಕೆಜಿಎಫ್ ಸಿನಿಮಾದ ಬಗ್ಗೆ ಈಗ ಇಡೀ ದೇಶನೇ ಮಾತಾಡ್ತಿದೆ. ಕನ್ನಡದ ಈ ಹೆಮ್ಮೆಯ ಸಿನಿಮಾದ ಬಗ್ಗೆ ಪರಭಾಷೆಯ ಸ್ಟಾರ್ ನಟ ನಟಿ ನಿರ್ದೇಶಕರು ಕೂಡ ಮೆಚ್ಚುಗೆ ಸೂಚಿಸುತ್ತಿದ್ದಾರೆ. ಸದ್ಯ ಕಾಲಿವುಡ್ ನಟ ಆರ್ಯ ಸಿನಿಮಾದ ಟ್ರೇಲರ್ ನೋಡಿ ಟ್ವೀಟ್ ಮಾಡಿದ್ದಾರೆ. ಅದ್ಭುತ ಟ್ರೇಲರ್ ಬ್ರದರ್ ಅಂತ ಯಶ್ ಬೆನ್ ತಟ್ಟಿದ್ದಾರೆ. ಜೊತೆಗೆ 3 ವರ್ಷಗಳ ನಿಮ್ಮ ಶ್ರಮ ಹಾಗೆ ತಾಳ್ಮೆಗೆ ತಕ್ಕ ಫಲ ಸಿಕ್ಕಿದೆ. ಸಿನಿಮಾವನ್ನ ನನ್ನ ಸ್ನೇಹಿತ ವಿಶಾಲ್ ಹಂಚಿಕೆ ಮಾಡುತ್ತಿದ್ದಾರೆ ಅಂತ ಚಿತ್ರತಂಡಕ್ಕೆ ಶುಭ ಹಾರೈಸಿದ್ದಾರೆ. ಅಭಿಮಾನಿಗಳ ರೀತಿ ನಟ ಆರ್ಯ ಕೆಜಿಎಫ್ ಸಿನಿಮಾವನ್ನ ನೋಡೋಕೆ ಉತ್ಸುಕರಾಗಿದ್ದಾರಂತೆ. ಅಂದಹಾಗೆ ಈ ಸಿನಿಮಾ ವಿಶ್ವದಾದ್ಯಂತ 21 ಡಿಸೆಂಬರ್ ರಿಲೀಸ್ ಆಗ್ತಿದೆ. ಸದ್ಯಕ್ಕೆ ಯೂಟ್ಯೂಬ್ನಲ್ಲಿ ಕೆಜಿಎಫ್ ಟ್ರೇಲರ್ ಎಲ್ಲಾ ಭಾಷೆಯಿಂದ 37 ಮಿಲಿಯನ್ ಹಿಟ್ಸ್ ಅನ್ನ ಪಡ್ಕೊಂಡಿದೆ. ಯಶ್ ಹಾಗೆ ಶ್ರೀನಿಧಿ ಶೆಟ್ಟಿ ನಟಿಸಿದ್ದು, ಪ್ರಶಾಂತ್ ನೀಲ್ ನಿರ್ದೇಶನ ಮಾಡಿದ್ದಾರೆ. ಒಟ್ಟು ಈ ಸಿನಿಮಾಗೆ ಪ್ರತಿಯೊಬ್ರು ಕಾದು ಕೂತಿರೋದಂತೂ ಸತ್ಯ. ಕೆಜಿಎಫ್ ಸಿನಿಮಾ ಟ್ರೇಲರ್ಗೆ ಇಷ್ಟ ಹವಾ ಆದ್ರೆ ಇನ್ನು ಕೆಜಿಎಫ್ ಸಿನಿಮಾಗೆ ಇನ್ನೆಷ್ಟು ಹವ ಇರಬಹುದು. ಜೊತೆಗೆ ಈ ಸಿನಿಮಾ ರಿಲೀಸ್ ಆದ್ರೆ ಇನ್ನೆಷ್ಟು ಸದ್ದು ಮಾಡಬಹುದು ಅನ್ನೋದು ಈಗ್ಲೇ ಊಹೆ ಮಾಡೋಕು ಸಾಧ್ಯ ಇಲ್ಲ. ಬಟ್ ಬರೀ ಕೆಜಿಎಫ್ ಟ್ರೇಲರ್ಗೆನೆ ಎಲ್ರು ವಾವ್ ವಾವ್ ಅಂತಿದ್ದಾರೆ. ನೋಡೋಣ ಸಿನಿಮಾ ಬಂದ್ಮೇಲೆ ಎಲ್ರು ಏನಂತಾರೆ.